ಪೊಲೀಸರು ಮತ್ತು ನಾರ್ಕೋಟಿಕ್ ಸೆಲ್ ಜಂಟಿಯಾಗಿ ನಡೆಸಿದ ಎರಡು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಒಟ್ಟು 16 ಕೆಜಿ ಗಾಂಜಾ ಸಹಿತ ಮೂರನ್ನ ಬಂಧಿಸಿದ್ದು ಎರಡು ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಂಜೇಶ್ವರದ ಕುಂಜತೂರಿನಲ್ಲಿ ಕಾರಿನಲ್ಲಿ ಸಾಗಾಟ ಮಾಡುತ್ತಿದ್ದ 4 ಕೆಜಿ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ ಕುಂಜತೂರು ಜಿಎಚ್ಎಸ್ ಶಾಲಾ ರಸ್ತೆಯ ಯಾಸಿನ್ ಇಮ್ರಾನ್ ಎಂಬಾತನನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಕಾಸರಗೋಡು ಡಿವೈಎಸ್ಪಿ ಬಾಲಕೃಷ್ಣ ನಾಯರ್ ಹಾಗೂ ನಾರ್ಕೋಟಿಕ್ಸ್ ಸೆಲ್ ಡಿವೈಎಸ್ಪಿ ಎಂಎ ಮ್ಯಾಥ್ಯೂ ನೇತೃತ್ವದ ಪೊಲೀಸರ ತಂಡ ಭಾಗವಹಿಸಿತು. ಇನ್ನೊಂದು ಪ್ರಕರಣದಲ್ಲಿ ಆದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಳಿಯಾರಿನಲ್ಲಿ ಕಾರಿನಲ್ಲಿ ಸಾಗಾಟ ಮಾಡುತ್ತಿದ್ದ 12 ಕಿಲೋ ಗಾಂಜಾವನ್ನು ನಾರ್ಕೋಟಿಕ್ಸ್ ಸೆಲ್ ಸಿಬ್ಬಂದಿ ಹಾಗೂ ಆದೂರು ಪೊಲೀಸರು ಪತ್ತೆ ಹಚ್ಚಿದ್ದು ಇಬ್ಬರನ್ನ ಬಂಧಿಸಿದ್ದಾರೆ. ಆಚನೂರು ಕೊಡಂಕೋಡು ಮಡಗರ ನಿವಾಸಿ ಅಹಮದ್ ಕಬೀರ್ ಹಾಗೂ ಅಬ್ದುಲ್ ರಹಮಾನ್ ಸಫಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟ್. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಹಾ, ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್, ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.